ನೀವೆಲ್ಲ ಬಂದಿದ್ದಾರೆ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು, ನಗರಪಾಲಿಕೆ ಸದಸ್ಯರು ನಿಮ್ಮನ್ನ ಮನೆ ಕರ್ ಬಂದು ನಿಮ್ಮನ್ನ ಕರೆದು ಇಲ್ಲಿ ಸೇರಿಸಿದ್ದಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೀವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ಕುಮಾರಣ್ಣ ಪಂಚರತ್ನ ಯೋಜನೆ ಏನ್ ರೂಪಿಸಿದ್ದಾರೆ ಅದನ್ನ ಅವರೇ ಹೇಳ್ತಾರೆ, ಅವ್ರ ಬಾಯಿಂದ ಅದೆಲ್ಲ ಹೇಳ್ತಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು. ಕುಮಾರಣ್ಣ, ಜೆಡಿಎಸ್ ಪಕ್ಷ, ದೇವೇಗೌಡರ ಪಕ್ಷ ನಾವು ಉಳಿಸ್ತೀವಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಒಕ್ಕೋರ್ಲಿಂದ ತಾವೆಲ್ಲ ಕೈ ಎತ್ತೋ ಮೂಲಕ ಬೆಂಬಲ ಕೊಡಬೇಕು. ಜೆಡಿಎಸ್ ಪಕ್ಷಕ್ಕೆ ಏನಾಗಿದೆ? ಕುಮಾರಸ್ವಾಮಿ ಅವರಿಗೆ, ನಮ್ಮ ಮುಂದಿನ ಮುಖ್ಯಮಂತ್ರಿಗೆ ಎಲ್ಲರೂ ಕೈ ಎತ್ತಬೇಕು. ನೋಡಲ್ಲಿ ಪ್ರತಿಯೊಬ್ಬರು ಒಂದ್ ಮನಸ್ಸಿನ ಕೈ ಎತ್ತರಿ. ಜೆಡಿಎಸ್ ಪಕ್ಷಕ್ಕೆ, ಕುಮಾರಣ್ಣವರಿಗೆ, ಚಾಮರಾಜ ವಿಧಾನಸಭಾದ ಅಭ್ಯರ್ಥಿ ಎಚ್ ಕೆ ರಮೇಶ್ ಅವರಿಗೆ. ಈಗ ಕುಮಾರಣ್ಣವ್ರು ಮಾತಾಡ್ತಾರೆ. ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ, ನಮ್ಮ ಜಿಟಿಡಿ ಸರ್ ಅವರು ನಮ್ಮ ಪಕ್ಷ ನಡೆದು ಬಂದ ಹಾದಿ, ಹಾಗೆ ನಮ್ಮ ರಮೇಶ್ ಸರ್ ಅವ್ರ ಬಗ್ಗೆ. ಹಾಗಾಗಿ ನಿಮ್ಮೆಲ್ಲರ ಒಮ್ಮತ, ನಿಮ್ಮೆಲ್ಲರ ಒಗ್ಗಟ್ಟು